ಸರ್ಕಾರ ಚಿಂತನೆ ಮಾಡಿ ಬರೀ ಕೇವಲ ಕರ್ನಾಟಕ ಅಥವಾ ನಮ್ಮ ಸಿಗ್ಗಮಾಲ ಇಡೀ ಕರ್ನಾಟಕ ಚಿತ್ರಣ ತಿರಾಕೋರ್ನು ನಾನು ನನ್ನ ನನ್ನ ಬಲ ನೋಡ ಮನುಷ್ಯ ಸ್ವಾರ್ಥಾರ್ಥ ಜಗಳಿದಿರ್ತವೆ ಬೇರೆ ಒಂಥರ ಬೇರೆ ಈ ದಿನ ಅಂದ್ರೆ ಬೇರೆ ಇದನ್ನ ಅರ್ಥ ಮಾಡ್ಕೊಳ್ಳಿ 12 ಶತಮಾನ ಬಸವಣ್ಣವರು ಇವ ನಮ್ಮವ ಇವ ನಮ್ಮವ ಎಂದು ಹೇಳಿಸಿ ಹೇಳ್ತಾರೆ ನೀರಾವರಿ ಇಲಾಖೆ ನೀರಾವರಿ ನಿನ್ನೆ ಗುಂಡು ಹಾಕಿ ಕರೀತಾರ ಹೇಳಿದ್ರೆ ಅವ್ರು ಕಳಿಸ್ ಇಲಾಖೆ ಹಾಕೊಂಡು ಅವ್ರು ಕೂತ್ಬಿಟ್ಟು ನಾವು ಬಸವಣ್ಣ ಹೇಳಕ್ ಹೋಗ್ಲಿಲ್ಲ ಇದನ್ನ ಪಡೆದೋಡಿಸೋ ಸಲುವಾಗಿ ನಮ್ಮ ಇವ್ರು ಏನ್ ಮಾಡೋದು ಸರ್ಕಾರದವರು ಕೇವಲ ನೀರಾವರಿ ಇಂಜಿನಿಯರ್ಸ್ ಮೇಲೆ ಬಿಡೋದು ಬೇಡ ಯಾರು ಬಳಕೆದಾರ ಅವ್ರನ್ನು ಕೂಡ ವಿಶ್ವಾಸ ಹಾಕೊಂಡೇವ ಅಂದ್ರೆ ಅವ್ರನ್ನು ಭಾಗಿದಾರ ಮಾಡ್ಕೊಂಡೇವ ಅಂದ್ರೆ ಇದು 2000 ಇಷ್ಟಾಗಿ ದಯಮಾಡಿ ಅರ್ಥ ಮಾಡ್ಕೊಂಡು ಬಂದವರು 20 ವರ್ಷ ಸಾವಿರಾರು ವರ್ಷಗಳು ಬಂದಂತ ನಮ್ಮ ಕೆಲವೊಂದು ಕೆಟ್ಟ ಚಟುವಟಿಕೆಗಳು ಹೋಗಿಲ್ಲ 30 ವರ್ಷನ ಸಾಲಿ ಕಂತು ನಾನು ಇನ್ನು ಸರಿಯಾಗಿ ಒಕ್ಕಲತನ ಮತ್ತು ಇರಿಗೇಷನ್ ಅರ್ಥ ಆಗಿಲ್ಲ ಎಲ್ಲ ಸಮಗ್ರವಾದ ಮಾಹಿತಿ ನಿಮಗೆ ವಾಲ್ಯ ಒಳಗೆ ತಿಳಿಯುತ್ತದೆ ತಿಳುವಳಿಕೆ ಜಾಗನ ಜನಸಮೂಹಕ ತಿಳುವಳಿಕೆ ಕೊಡೋದಕ್ಕಾಗಿ ವಾಲ್ಮೇದ ವಿಶೇಷವಾಗಿ ಕೃಷಿಯಲ್ಲಿ ನಾವು ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಹೊಸ ಪದ್ಧತಿಯಲ್ಲಿ ನಾವು ಯಾವ ರೀತಿ ಮುಂದುವರಿಬೇಕಾಗಿದೆ ನಮ್ಮ ಪಾತ್ರ ಏನು ಇದು ನಿಗಮದವರದು ಇಲಾಖೆಯವರದು ಯಾರದೋ ಅಂತಲ್ಲ ಈ ವ್ಯವಸ್ಥೆ ನಮ್ಮದು ನಮ್ಮ ಅಚ್ಚುಕಟ್ಟು ಇಷ್ಟದ ಇಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ನಾವು ಒಂದು ಮಾಲೀಕರಾಗಿ ಕೆಲಸ ಮಾಡಬೇಕಾಗಿದೆ ಆ ದಿಶೆಯತ್ತ ಹೋದಾಗ ಸರ್ಕಾರಿ ನೀರು ಬಳಕೆದಾರ ಸರ್ಕಾರಿ ಸಂಘ ಅನ್ನುವಂತಹ ಯಶಸ್ವಿ ಆಗ್ತದೆ ಮತ್ತೆ ನೀವು ಸಂಘದ ನಿರ್ಣಯ ಮಾಡಿ ನೀವು ಸ್ವತಂತ್ರವಾದ ಒಂದು ಮಹಾಮಂಡಲ ಕಟ್ಟಿದ ನಂತರ ಒಂದು ನಿರ್ಣಯ ಮಾಡಿ ಇಲ್ಲ ಅಂತಂದ್ರೆ ಮಲಪ್ರಭಾ ಯೋಜನಾ ಮಹಾಮಂಡಲದಲ್ಲಿ ನಾವು ಸೇರ್ತೇವೆ ಅನ್ನೋದ್ರ ಒಂದು ನಿರ್ಣಯ ಮಾಡಿ ಆದ್ರೆ ಒಂದು ಮಾತು ಹೇಳಿ ನಾವು ಮಲಪ್ರಭಾ ಮಹಾಮಂಡಲದಿಂದ ನಾನು ಸಿಂಧುವಾಗಿ ಬಂದೀನಿ ನಮ್ಗೆ ನೀವು ಸೇರಿಸಬೇಕಂತ ಉದ್ದೇಶ ಅಲ್ಲ ನಿನ್ನೆ ನಮ್ಮಲ್ಲಿ 11ನೇ ತಾರೀಕು ನಡೆದಂತಹ ಸಭೆ ಒಳಗೆ ನಾವು ಏನು ಒಂದು ನಿರ್ಣಯ ತಗೊಂಡಿದ್ದೀನಿ ಅವ್ರು ನಾನೇ ಓನ್ ನಾ ಸಿ ಓ ಆಗಿ ನಮ್ಮಲ್ಲಿ ಏನು ಸುಬ್ರಹ್ಮಣ್ಯ ಇಂಜಿನಿಯರ್ ನಮ್ಮಲ್ಲಿ ಬೋರ್ಡ್ ಅಂತ ಹೇಳ್ತದ ಎಂ ಎಲ್ ಬಿ ಸಿ ಎಂ ಆರ್ ಬಿ ಸಿ ಅವರು ಅಲ್ಲಿಂದ ಎಲ್ಡಿಯವರು ಅಂದ್ರೆ ಜಾಯಿಂಟ್ ಮಿನಿಸ್ಟರ್ ತಿಳಿಯವರು ಎಲ್ಡಿಯವರು ಮತ್ತು ಅಗ್ರಿಕಲ್ಚರ್ ಇವರು ಕೋಪಟ್ಟದವರು ಅವ್ರಿಗೆ ನಾ ಕನ್ವಿನ್ಸ್ ಮಾಡಿಕೊಂಡ್ರು ಈ 35 ಸಂಘಗಳಿಗೆ ಏನದವು ನಾನು ಮಾಮಲ್ಲ ಬೇರೆ ಅಂದು ನಿಮ್ಮ ಯೋಜನೆನೇ ಬೇರೆ ಆದ್ರೆ ಅದ್ರಾಗ ನಮ್ಗೆ ಒಂದು ಪರಿಚಯ ಐತಿ ಅನ್ನೋ ಒಂದು ಅವಕಾಶದಿಂದ ಈಗ ಎರಡು ಸಲ ನಮ್ಮನ್ನು ಕರೆಸಿದ್ದಾರೆ ಆದ್ರೆ ನೀವು ಎಲ್ಲೇ ಒಂದ್ ಕಡೆ ಇವತ್ತಿಲ್ಲ ನಾಳೆ ನೀವು ಒಂದ್ ಕಡೆ ಸೆಲೆಕ್ಟ್ ಆಗ್ಲಿಕ್ಕಿರಿ ಕೊನೆಗೆ ಅವ್ರು ಏನ್ ತಿಳ್ಕೊಂಡ್ರು ಕಾನೂನಾತ್ಮಕವಾಗಿದ್ದು ನೀರು ನಮ್ದೇ ನಾವು ನಿರ್ವಹಣೆ ಮಾಡಿ ನೀವು ಊರಿನ ತನ ಔಟ್ಲೆಟ್ ಅಲ್ಲಿ ನೀವು ಉಳಿದಿದ್ದು ನಮ್ಮ ನಾವು ಮಾಡ್ತೇವೆ 24 ಸೊಸೈಟಿ 24 ಸೊಸೈಟಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮೊದಲನೇ ಖರೀಫ್ ಸೀಸನ್ ಗೆ ನೀರು ತಗೊಳ್ಳೋದಿಲ್ಲ ಮಳೆ ಎಷ್ಟು ಅದರಲ್ಲಿ ಬೆಳೀತಾರೆ ಚರ್ಚೆಗಳನ್ನು ಹಬ್ಬಿಸ್ತಾ ಇದ್ದಾರೆ ಇದು ಚರ್ಚೆ ಹಿಂಗ ಸರ್ಕಾರದ ಮಟ್ಟಕ್ಕೂ ಹೋಗಿ ಮುಟ್ಟು ಅಂತಂದ್ರೆ ನಾಳೆ ಇಲ್ಲಿ ಆಗ್ತಕ್ಕಂತ ಕೆಲಸಗಳ ಸಹಿತ ಮುಂದ ಏನು ಒಂದು ಇಲಾಖೆ ಒಂದು ಇದ್ರೊಳಗ ತೊಡಗಿಸ್ಕೊಂಡು ಇನ್ನು ಇವ್ರು ಇಷ್ಟು ಜನ ಅಧಿಕಾರಿಗಳ ಇದ್ರಾಗ ಇನ್ನು ಕೆಲಸ ಮಾಡಿರ್ತಾರೆ